ದೈನಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸುವ ಮೂಲಕ ಸಾಂಕೇತಿಕವಾಗಿ ಬಹಿಷ್ಕಾರ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ ವಲಯ ಮಟ್ಟದ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟಗಳು ನಡೆಯುವಂತಹ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸುವ ಮೂಲಕ ಸಾಂಕೇತಿಕವಾಗಿ ಬಹಿಷ್ಕಾರ ಹಾಕಿದ ಪ್ರಸಂಗ ಇಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಲಕಮಾಪುರ ಗ್ರಾಮದಲ್ಲಿ ಜರುಗಿದೆ. ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ತಾಲೂಕು ಘಟಕದ ಅಧ್ಯಕ್ಷರಾದ ಎಫ್ಜಿ ಅಂಗಡಿ ಮಾತನಾಡಿ, ಸಹ ಶಿಕ್ಷಕರಿಗೆ ನೀಡುವಂತಹ ಸೌಲಭ್ಯಗಳನ್ನು ಎಲ್ಲರಿಗೂ ನೀಡಬೇಕು ಎಂದು ಮಾತನಾಡಿದರು. ನಂತರ ಮಾತನಾಡಿದ ದೈಹಿಕ ಶಿಕ್ಷಕರಾದ ಆರ್ವಿ ರಾಠೋಡ್ ಹಾಗೂ ಚಂದ್ರಶೇಖರ್ ತೋಟ್ಮನಿ ಮಾತನಾಡಿ, ಸಹ ಶಿಕ್ಷಕರಿಗೆ ನೀಡುವಂತಹ ಪ್ರತಿ ವರ್ಷ ನಡೆಯುವಂತಹ ನೇಮಕಾತಿಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಆಗದೇ ಇರುವುದಕ್ಕೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗುತ್ತಿದೆ ಹಾಗೂ ಸೇವೆಯಲ್ಲಿ ಹಿರಿಯರಾಗಿದ್ದರೂ ಬಡ್ತಿ ಹೊಂದದೆ ನಿವೃತ್ತಿಯಾಗುತ್ತಿದ್ದು ದೈಹಿಕ ಶಿಕ್ಷಕರಿಗೆ ಸೂಕ್ತವಾದ ಸ್ಥಾನಮಾನ ನೀಡಿ ಸರ್ಕಾರವನ್ನ ಗಮನ ಸೆಳೆಯುವ ಒಂದು ಸಾಂಕೇತಿಕ ಹೋರಾಟ ಸಲುವಾಗಿ ಕಳೆದ 25 ವರ್ಷಗಳಿಂದ ದೈಹಿಕ ಶಿಕ್ಷಕರಿಗೆ ಯಾವುದೇ ರೀತಿಯ ಬಡ್ತಿ ನೀಡದೇ ಇರುವುದು ಕರ್ನಾಟಕದಾದ್ಯಂತ ಹೋರಾಟ ಜರುಗುತ್ತದೆ. ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದೈಹಿಕ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಾ ದೈಹಿಕ ಶಿಕ್ಷಕರು ಇತರರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಾಟ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ರಾಜ್ಕುಮಾರ್ ರಾಠೋಡ್ ಅಂತ, ದೈಹಿಕ ಶಿಕ್ಷಕರು ಪ್ರೌಢಶಾಲೆ. ಈ ಕಪ್ಪು ಪಟ್ಟಿ ಧರಿಸಿದ ಕಾರಣ ಏನಪ್ಪ ಅಂದ್ರೆ, ಈ ಸರ್ಕಾರ ಮಾಡುತ್ತಿರುವ ಧೋರಣೆ, ಈ ಒಂದು ಶಿಕ್ಷಕರಿಗೆ ಮತ್ತು ದೈಹಿಕ ಶಿಕ್ಷಕರಿಗೆ ಮಾಡುತ್ತಿರುವಂತಹ ಧೋರಣೆಯನ್ನ ಪ್ರತಿಭಟಿಸಿ, ಹಾಗೂ ಅಷ್ಟೇ ಅಲ್ಲದೆ ಈ ಒಂದು BPED ಮುಗಿದಂಥ ವಿದ್ಯಾರ್ಥಿಗಳನ್ನು ವಯಸ್ಸು ದಾಟಿ ಹೋಗ್ತಾಯಿದ್ರು, ತುಂಬಿಕೊಳ್ಳದೇ ಇರ್ಬೋದು, ಇವು ಎಂಥ ಇನ್ನೂ ಹಲವಾರು ಬೇಡಿಕೆಗಳನ್ನು ಸಿಯಾಟ್ ರೂಲ್ ಆ್ಯಂಡ್ ರೂಲ್ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಸಲುವಾಗಿ ನಾವೆಲ್ಲ ದೈಹಿಕ ಶಿಕ್ಷಕರು ಎಲ್ಲರಿಗೂ ಏನಪ್ಪ ಅಂದರೆ ಸಹಶಿಕ್ಷಕ ಸಿಗುವಂಥ ಅನುಕೂಲಗಳು ದೈಹಿಕ ಶಿಕ್ಷಕರು ಸಿಗಲಿ ಅಂತ. ಅದೇ ರೀತಿಯಾಗಿ ಬೇರೆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದೇ ಇದ್ದರೂ ಸಹಶಿಕ್ಷಕರಿಗೆ ಗೆಸ್ಟ್ ಚೆನ್ನಾಗಿ ತುಂಬಿಕೊಳ್ಳುವಂಥ ಅವಕಾಶವಿದೆ. ಆದರೆ ಈ ಒಂದು ದೈಹಿಕ ಶಿಕ್ಷಕರು ಅಲ್ಲಿ ಖಾಲಿ ಇದ್ದರೂ ಅಲ್ಲಿ ಗೆಸ್ಟ್ ಚೆನ್ನಾಗಿ ತಂದು ತುಂಬಿಕೊಡ್ತಾ ಇಲ್ಲ. ಇದು ಕೂಡ ಏನಪ್ಪ ಅಂದರೆ ದೈಹಿಕ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಆಗುತ್ತಿರುವಂಥ ದೊಡ್ಡ ಅನ್ಯಾಯ ಇದು ಕೂಡ. ಯಾಕಂದರೆ ದೇಶದಲ್ಲಿ ಪ್ರಧಾನಿ ಮೋದಿಯವರು ಏನಂತಿದ್ದಾರೆ, ದೇಶ ಸದೃಢವಾಗಬೇಕಾದ್ರೆ ಎಲ್ಲ ಹಂತದಿಂದ ಅಂದರೆ ಪ್ರಾಥಮಿಕ ಹಂತದಿಂದಲೂ ಉನ್ನತ ಹಂತದವರೆಗೂ ದೈಹಿಕ ಶಿಕ್ಷಣ ಅವಶ್ಯಕವಾಗಿ ಬೇಕು ಅಂತಂದು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಕೈಗೊಂಡಿದ್ದೇವೆ. ನಮಸ್ಕಾರ. ಇವತ್ತು ಪ್ರಥಮ ಕ್ರೀಡಾಕೂಟ, ಸೊ ಇವತ್ತಿನಿಂದ ನಡೆಯುವಂಥ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಕ್ರೀಡಾಕೂಟಕ್ಕೂ ಇದೇ ರೀತಿಯಾಗಿ ನಾವು ಕಪ್ಪು ಪಟ್ಟಿ ಧರಿಸಿ ಸರ್ಕಾರಕ್ಕೆ ಸಾಂಕೇತಿಕವಾಗಿ ಸರ್ಕಾರಕ್ಕೆ ಗಮನ ಮುಟ್ಟುವ ಸಲುವಾಗಿ ನಾವು ಈ ಒಂದು ಕಪ್ಪು ಪಟ್ಟಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ.